ಸರಿ ನಮಸ್ಕಾರವನ್ನು ಮುಂದುವರಿಸಿಕೊಂಡು ನಾವೀಗ ಹೋಗಬೇಕು ಕರ್ನಾಟಕದ ಪಬ್ಲಿಕ್ ಟಿ ವಿ ನಡೆಸ್ತಾ ಇರುವಂತಹ ಸರ್ವೆ ಮೂಡ್ ಆಫ್ ಕರ್ನಾಟಕದ ಕೊನೆಯ ಭಾಗ ಅಂತಿಮವಾಗಿ ಎಷ್ಟು ಅಂತ ಗೊತ್ತಾಗೋದ್ರೊಳಗಡೆ ಪ್ರತಿವಂತರು ಕೆಲವರೆಲ್ಲ ಬರೆದಿಟ್ಕೊಂಡಿದ್ರೆ ಲೆಕ್ಕಾಕ ಓದಬೇಕಿದ್ರೆ ಅವರೇ ಹೇಳಿದ್ರು ನಾವೇನು ಹೇಳ ಗೊತ್ತಿಲ್ಲ ಕ್ಯಾಲ್ಕುಲೇಷನ್ ಮಾಡಿರ್ತಾರೆ ಸರ್ ಎಕ್ಸಾಕ್ಟ್ಲಿ ಹಾಗಾಗಿ ಒಟ್ಟು ಬೆಂಗಳೂರು ನಗರವನ್ನು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಗ್ರಾಮಾಂತರ ಭಾಗವನ್ನು ನಾಲ್ಕು ಕ್ಷೇತ್ರದಲ್ಲೂ ವಿಂಗಡಿಸ್ಕೊಂಡಿದ್ದಾರೆ ಒಟ್ಟು ಮೂವತ್ತೆರಡು ಕ್ಷೇತ್ರ ಏನಕ್ಕೆ ಬೆಂಗಳೂರು ಇಂಪಾರ್ಟೆಂಟ್ ಅಂತ ನೀವು ಹೇಳ್ತೀರಿ ಒಂದು ಸಂಖ್ಯೆ ಭಾಳ ಇಂಪಾರ್ಟೆಂಟ್ ಹೌದು ಎರಡನೇದು ಅದಕ್ಕಿರುವ ಮಹತ್ವ ಅದು ಅಷ್ಟೇ ಇಂಪಾರ್ಟೆಂಟ್ ರಾಜಧಾನಿ ಹಾಂ ರಾಜಧಾನಿ ಆಬ್ವಿಯಸ್ಲಿ ಇಲ್ಲ ಅಂತಲ್ಲ ಸಂಖ್ಯೆ ಬಹಳ ಇಂಪಾರ್ಟೆಂಟ್ ಇಲ್ಲಿ ನಾನು ನಿನ್ನೆ ಮಾತನಾಡ್ತಾ ಇದ್ದಾಗ ಒಂದು ಸರಿ ಒಂದು ಕಡೆ ಪ್ರಸ್ತಾಪವನ್ನು ಮಾಡಿ ಮುಂದಕ್ಕೆ ಹೋಗಿದ್ದೆ ಕಾಂಗ್ರೆಸ್ ಕಳೆದ ಆರು ತಿಂಗಳಿನಲ್ಲಿ ನಡೆಸ್ಕೊಂಡು ಬಂದಿರುವಂಥ ಕೆಲವು ಕೆಲಸಗಳಲ್ಲಿ ಒಂದು ರೀತಿಯ ಹವ ಸೃಷ್ಟಿ ಮಾಡುವಂತಹ ಪ್ರಯತ್ನಗಳು ನಡೆದಂಗಿತ್ತಲ್ಲಿ ಹಾಗಾಗಿ ರಾಜ್ಯವ್ಯಾಪಿ ಕಾಂಗ್ರೆಸ್ ಏನೂ ಮಾಡ್ತಾ ಇದೆ ಬಿ ಜೆ ಪಿ ಏನೂ ಮಾಡ್ತಿಲ್ಲ ಮಲಕಂಬಿಟ್ಟಿದ್ದಾರೆ ಇವರು ಅನ್ನೋ ಥರ ಇನ್ನೂ ಜೆ ಡಿ ಎಸ್ನವ್ರದ್ದೇನೋ ಪಂಚರತ್ನ ಯಾತ್ರೆ ನಡೀತಾ ಇದೆ ಅವ್ರದ್ದೇನೋ ಒಂದು ಹವ ಆದರೆ ಸಮಸ್ಯೆ ಏನಂದರೆ ಕೆಲವೊಮ್ಮೆ ನಾವು ಇಡಿಯಾಗಿ ನೋಡುವುದು ಹಣ್ಣು ತಗೊಳ್ಳಿಬೇಕಾರೆ ಹೊರಗಡೆ ಹಣ್ಣು ಭಾಳ ಚೆನ್ನಾಗಿರುತ್ತೆ ಮೇಲೆ ಗೊತ್ತಾಗುತ್ತೆ ಹಣ್ಣಲ್ಲಿ ಪ್ರಾಬ್ಲಮ್ ಏನಿದೆ ಅಂತ ಹೌದು ಹಾಗೆ ಈ ಬಾರಿ ನನಗನ್ನಿಸ್ತಾ ಇರೋದು ಇಡಿಯಾಗಿ ನೋಡಿದಾಗ ಕಾಣಿಸುವ ಚಿತ್ರಣ ಒಳಗೆ ಹೋದಾಗ ಕಾಣಿಸ್ತಾ ಇಲ್ಲ ಆ ಚಿತ್ರಣಗಳು ದಾಟ್ಸ್ ಅನ್ ಅಮೇಝಿಂಗ್ ಥಿಂಗ್ ಅದು ಇಡಿಯಾಗಿ ಕಾಣಿಸುವುದೇ ಸತ್ಯವಾಗಿದ್ದರೆ ಒಳಗಡೆ ಏನೇನೋ ಫಿಗರ್ಸ್ ಬಂದ್ಬಿಡಬೇಕಾಗಿತ್ತು ಹಂಗೆ ಬರ್ತಾ ಇಲ್ಲ ಅದು ಇನ್ನು ರಾಜ್ಯದಲ್ಲಿ ಇಡಿಯಾಗಿ ಇರಬಹುದಾದ ಚಿತ್ರಣ ರಾಜಧಾನಿಗೆ ಬಂದಾಗ ಇಲ್ಲಾದಂಥ ಕೆಲ ಅನಾಹುತಗಳು ಆರೋಪಗಳು ಸಮಾವೇಶಗಳು ಪ್ರ ಮತ್ತು ಪೋಸ್ಟ್ರಂಟ್ ಸುವ್ಯವಹಾರಗಳು ಪ್ರಚಾರಕ್ಕೋಸ್ಕರ ನಡೆದಿರೋ ಪ್ರತಿಭಟನೆಗಳು ಆಮೇಲೆ ಅದು ಯಾರ್ಯಾರ್ದೋ ಪ್ರೊಟೆಸ್ಟ್ಗಳು ನೀರು ಮಳೆ ಈ ಥರ ಸಹಜವಾಗಿ ಬಂದಂತಹ ಸಮಸ್ಯೆಗಳು ಎಲ್ಲವನ್ನು ನೋಡಿದಾಗ ಏನೋ ಒಂದು ಅಲ್ಲೋಲ ಕಲ್ಲೋಲವಾಗಿ ಅಟ್ಲೀಸ್ಟ್ ಒಂದು ಆರರಿಂದ ಏಳಷ್ಟಾರು ರಿಕ್ಟರ್ ಮಾಪನದಲ್ಲಿ ಭೂಕಂಪ ಆದಂಗೆ ಆಗ್ಬಿಟ್ಟಾಗಿದ್ದೀನಿ ಹ್ಮ್ ದಾಟ್ಸ್ ಅನ್ ಅಮೇಝಿಂಗ್ ಥಿಂಗ್ ವೆರ್ ಆಸ್ ಬಹಳ ವಿಚಿತ್ರ ರಿವರ್ಸ್ ಅಪಿಯರ್ಸ್ ಟು ಬಿ ಹ್ಯಾಪನಿಂಗ್ ಕಾಂಗ್ರೆಸ್ ಬಿಜೆಪಿಗಿಂತ ಹೆಚ್ಚು ಕ್ಷೇತ್ರದಲ್ಲಿ ಫಿಫ್ಟಿ ಫಿಫ್ಟಿ ನಲ್ಲಿ ಕ್ರಿಟಿಕಲ್ ಆಗಿ ಕುತ್ಕೊಳ್ಳೋ ಕಾಣಿಸ್ತಾ ಇದೆ ಸ್ಟ್ರಾಂಗ್ ಆಗಬೇಕಾಗಿರೋ ಹಾ ರಿವರ್ಸ್ ಅಪಿಯರ್ಸ್ ಟು ಬಿ ಹ್ಯಾಪ್ನಿಂಗ್ ಇಲ್ಲಿಗ ಬೇರೆ ಕಡೆ ಎಲ್ಲ ನೀವು ನೋಡ್ತಾ ಇದ್ದಾಗ ಬಿಜೆಪಿ ಕಳ್ಕೊತಿರೋದ್ನೆಲ್ಲ ಕಾಂಗ್ರೆಸ್ ಎಳ್ಕೊಂಡು ಹೋಗ್ತಾ ಇತ್ತು ಬೆಂಗಳೂರಿನಲ್ಲಿ ಸೋಲ್ತಾರೆ ಅಂತ ಅಲ್ಲ ನಾ ಹೇಳ್ತಿರೋದು ಬಿ ಜೆ ಪಿಗಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಅವರು ಅಪಾಯದಂಚಿಗೆ ಬಂದು ಕೂತಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಂ ಕ್ಯಾಂಡಿಡೇಟ್ಗಳಿಗೆ ಕೊರತೆನೇ ಜಾಸ್ತಿ ಏನು ಬೇಕಾದ್ರೂ ಇರಲಿ ಅದು ಅವ್ರಿಷ್ಟು ಅವ್ರ ಪ್ರಾಬ್ಲಮ್ ಅದು ಹಾಗಾಗಿ ವಿಚಿತ್ರವಾಗಿದೆ ಬೆಂಗಳೂರಿನ ಕತೆ ಆದರೆ ಅದಕ್ಕೆ ಮೊದಲು ನಾನು ಒಂದು ಸಣ್ಣ ಒಪೀನಿಯನ್ನ ಪಡ್ಕೊಂಡ್ಬಿಡ್ತೀನಿ ನನ್ನ ಸಹೋದ್ಯೋಗಿಗಳಿಂದ ಓಕೆ ಈ ಹಂತಕ್ಕೆ ಬರಲು ಕಾಂಗ್ರೆಸ್ ಹೇಗೆ ತಯಾರಿ ಮಾಡ್ತು ಅಂತ ಅನ್ಸತ್ತೆ ನಿಮಗೆ ಡೂ ಯು ಥಿಂಕ್ ದೇ ಆರ್ ರೆಡಿ ಯು ಥಿಂಕ್ ದೇ ಹವ್ ಕಮಿಟೆಡ್ ಫುಲಿಷ್ನೆಸ್ ಏನು ನಿಮ್ಮ ಲೆಕ್ಕಾಚಾರ ಅವರ ಲೆಕ್ಕಾಚಾರ ಏನು ನಿಮ್ಮ ಪ್ರಕಾರ ಸರ್ ಬೆಂಗಳೂರು ಮಟ್ಟಿಗೆ ಇವ್ರು ಮಾಡಿದ್ರೆ ಕಮಿಷನ್ ಆರೋಪಗಳು ಫಾರ್ಟಿ ಪರ್ಸೆಂಟು ಪೇ ಸಿ ಎಂ ಈ ಥರದೆಲ್ಲ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನಮ್ಮ ಕೈ ಹಿಡಿಯುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇವ್ರಿದ್ರು ಆದ್ರೆ ಅವ್ರಿಗೆ ಬೇಕಾದಂತ ಕ್ಯಾಂಡಿಡೇಟ್ ಪ್ರಿಪರೇಷನ್ ಅಲ್ಲಿ ಅವ್ರ ಮೊದ್ಲು ಫೇಲ್ ಬೆಂಗಳೂರು ಕೇಳ್ತಿಲ್ಲ ಓವರ್ ಆಲ್ ಕಾಂಗ್ರೆಸ್ ಓವರ್ ಆಲ್ ಕಾಂಗ್ರೆಸ್ ಅದೇ ಅವ್ರನ್ನ ನಮ್ಮ ಕೈ ಹಿಡಿಯುತ್ತೆ ಅನ್ನುವಂಥ ಟೆನ್ ಪರ್ಸೆಂಟಿಂದ ಇಂದ ಫಾರ್ಟಿ ಪರ್ಸೆಂಟ್ವರೆಗೆ ನಾವು ಮಾಡಿದಂಥ ಆರೋಪ ಅಂದ್ರೆ ನಮ್ಮ ಬಗ್ಗೆ ಅವ್ರು ಟೆನ್ ಪರ್ಸೆಂಟ್ ಮಾಡಿದಾಗ ಅವ್ರ ಬಗ್ಗೆ ಫಾರ್ಟಿ ಪರ್ಸೆಂಟ್ಗೆ ಏನೋ ಒಂದಷ್ಟು ಸಾಕ್ಷಿ ಸಿಕ್ತು ಅನ್ನುವಂಥ ರೀತಿಯಲ್ಲಿ ಅದನ್ನು ಜನರಿಗೆ ತಲುಪಿಸಿ ಭ್ರಷ್ಟಾಚಾರವನ್ನೇ ಪ್ರಮುಖ ಅಸ್ತ್ರ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಜೊತೆಗೆ ಜಾತಿ ಲೆಕ್ಕಾಚಾರ ಸೇರಿದಂತೆ ಒಂದಷ್ಟು ಸ್ಟ್ರಾಟಜಿಕಲಿ ನಾವು ಕ್ಲಿಕ್ ಆಗ್ತೀವಿ ಅನ್ನೋದು ಇವ್ರ ಲೆಕ್ಕಾಚಾರ ಇತ್ತು ಆದರೆ ಇವರು ಹಾಕಿದ ಲೆಕ್ಕಾಚಾರಕ್ಕೂ ಅವ್ರಿಗೆ ಈಗ ಸಿಗ್ತಾ ಇರುವಂತಹ ಒಂದು ಅಂದಾಜಿಗೂ ತಾಳೆ ಆಗ್ತಾ ಇಲ್ಲ ಅನ್ನುವಂಥದ್ದು ಸರ್ ಆ್ಯಸ್ ಎ ಪಾರ್ಟಿ ರೆಡಿ ಇದಾರ ಯಾವುದು ಸರ್ ಸ್ಟ್ರಾಟಜಿ ಏನೀಗ ಸರ್ ಈಗ ಸದ್ಯಕ್ಕೆ ಇಷ್ಟನ್ನು ಇಚ್ಕೊಂಡು ಜಾತಿ ಲೆಕ್ಕಾಚಾರದ ಮೇಲೆ ಒಂದಷ್ಟು ಟಿಕೆಟ್ಗಳನ್ನ ಪುಷ್ ಮಾಡ್ಕೊಂಡು ಹೋಗೋದು ಅನ್ನೋದು ಸರ್ ಡಿ ಕೆ ಶಿವಕುಮಾರ್ ಕಳೆದ ಆರು ತಿಂಗಳಲ್ಲಿ ಕಾಂಗ್ರೆಸ್ ಸಾಗಿ ಬಂದ ರೀತಿ ಏನಂಗಾರೆ ಸರ್ ಸಾಗಿ ಬಂದ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ನಮ್ಮ ಕೈ ಹಿಡಿತು ಅನ್ನುವಂಥ ರೀತಿಯಲ್ಲಿ ಅವ್ರು ನಂಬ್ಕೊಂಡಿದ್ದೆ ಸರ್ ಅದು ಎಷ್ಟು ಮಟ್ಟಿಗೆ ಕೈ ಹಿಡಿದಿದೆ ಅನ್ನೋದ್ರ ಬಗ್ಗೆ ಅವರಿಗೆ ಅದನ್ನ ಅವ್ರ ರಮೇಶ್ ಶಿವಕುಮಾರ್ ಡ್ಯಾಮೇಜ್ ಆಗಲ್ವಾ ಯಾವ ಥರ ಸರ್ ಅವ್ರ ಫೈಟು ಖಂಡಿತ ಸರ್ ಡಿ ಕೆ ಶಿವಕುಮಾರ್ ಸರ್ ಸಿದ್ದರಾಮಯ್ಯ ಅನ್ನುವಂಥದ್ದು ಕಾಂಗ್ರೆಸ್ನ ಒಳಗಡೆಯೂ ಅದೇ ಚರ್ಚೆ ಇರುವಂತದ್ದು ಹೊರಗಡೆಯೂ ಕೂಡ ಎದುರಾಳಿಗಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಅನ್ಕೋತಾ ಇಲ್ವಾ ಸರ್ ಮಿಸ್ಲಾತಿ ವಿಚಾರದಲ್ಲಿ ಜಾಸ್ತಿ ಇತ್ತು ಸರ್ ಈಗ ಬೇರೆ ತರ ಚಿತ್ರಣ ತಗೊಳೋ ಸಾಧ್ಯತೆ ಇದೆ ಸರ್ ಯಾಕಂದ್ರೆ ಇವರು ಎಕ್ಸ್ಪೆಕ್ಟೇಷನ್ ಏನ್ ಜಸ್ಟ್ ಘೋಷಣೆ ಮಾಡಿದ್ರು ಹೋದ್ರು ಎಲೆಕ್ಷನ್ಗೆ ಏನಾಯ್ತು ಅದರಿಂದ ಅನ್ನುವಂಥ ಅದನ್ನ ಕ್ಯಾರಿ ಮಾಡೋ ತರದಲ್ಲಿ ಅವರಿದ್ರು ಅದು ಈಗ ಅವರಿಗೆ ಆ ರಿಸಲ್ಟ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಸರ್ ಈಗ ಫಂಡಿಂಗ್ ಇಶ್ಯೂ ಆಗಲ್ಲ ಫಂಡಿಂಗ್ ಇಶ್ಯೂ ಆಗುತ್ತೆ ಸಹಜ ಸರ್ ಯಾಕಂದ್ರೆ ಯಾರು ಮಾಡ್ಬೇಕು ಅನ್ನೋದು ಬೇಕಲ್ಲ ಸರ್ ಈಗ ಈಗ ಸಿ ಯಾರು ಸಿ ಎಂ ಮಾಡ್ಬೋದು ಎಲ್ಲರೂ ಮಾಡ್ಬೋದಲ್ರಿ ಎಲ್ಲ ಸರ್ ಯಾರು ಮಾಡ್ತಾರೆ ಅಂತ ಬೇಕಲ್ಲ ಸರ್ ಯಾರು ಮಾಡ್ತಾರೆ ಅನ್ನೋದು ಅತ್ಯಂತ ಶ್ರೀಮಂತರು ಕಾಂಗ್ರೆಸ್ ಅಲ್ಲಿ ಗೊತ್ತಿಲ್ಲ ಸರ್ ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಒಂಥರ ಆರ್ ಬಿ ಐ ಕವರ್ ಮಾಡೋ ರಿಪೋರ್ಟರ್ ಕೇಳದಂಗೆ ಏನಪ್ಪ ಐ ಕವರ್ ಮಾಡ್ತಿರ್ಬೋದು ಅವನತ್ರ ಕಾಸಿರ್ಬೇಕು ಸರ್ ಬಟ್ ಯಡಿಯೂರಪ್ಪನವ್ರ ಬಗ್ಗೆ ಅನುಕಂಪ ತೋರಿಸ್ತಾ ಇದ್ದು ಕೆಲಸ ಮಾಡೋರೆಲ್ಲ ಚೀನ ಸರ್ ಎಸ್ ಯಡಿಯೂರಪ್ಪನವ್ರ ಬಗ್ಗೆ ಅನುಕಂಪ ತೋರಿಸ್ತಾ ಇತ್ತಲ್ಲ ಸರ್ ಕಾಂಗ್ರೆಸ್ ಅದ್ರದ್ದು ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದು ಇನ್ನೂ ಚಿತ್ರಣ ಗೊತ್ತಾಗ್ತಾ ಇದೆಯಾ ಅಂತ ಸರ್ ಅಲ್ಲ ಆ ವಿಚಾರದಲ್ಲಿ ಆತಂಕ ಇದ್ದಂಗೆ ಸರ್ ಅವರಿಗೆ ಯಡಿಯೂರಪ್ಪನವ್ರನ್ನ ಬಿಜೆಪಿಯಲ್ಲಿ ಒಂದು ಸೈಡ್ ಲೈನ್ ಮಾಡ್ತು ನಮ್ಗೆ ಅದೇನೋ ಗೈನ್ ಆಯಿತು ಅನ್ನೋದು ತುಂಬಾ ಖುಷಿ ಇದ್ರು ಅದನ್ನ ಅವ್ರ ಸಮುದಾಯದ ಲೀಡರ್ ಕೈಲಿ ಹೇಳಿದ್ರು ಕೂಡ ಸರ್ ಸಾಕಷ್ಟು ಬರೀ ಆದ್ರೆ ಈಗ ಇವ್ರಿಗೆ ಅದು ಪಿಚ್ ಸಿಗ್ತಾ ಇಲ್ಲ ಸರ್ ಪಿಚ್ ಏನಕ್ಕೆ ಸರ್ ಏನೋ ಆರಾಮದಲ್ಲಿ ಬಿಜೆಪಿಯವ್ರು ತಪ್ಪು ಮಾಡ್ಕೊಂಡ್ರು ಅಂದ್ರೆ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವ್ರನ್ನ ನಿರ್ಲಕ್ಷ್ಯ ಮಾಡ್ತಾ ಮಾಡ್ತಾ ಬಂದ್ರು ಅದೆಲ್ಲ ಒಂದ್ ಸ್ವಲ್ಪ ಲೈಟ್ ಆಗಿ ಕಾಂಗ್ರೆಸ್ ಅವ್ರು ಇನ್ಕ್ಯಾಶ್ ಕ್ಯಾಶ್ ಮಾಡ್ಕೊತಾರೆ ಅಂತ ಬಿಜೆಪಿ ಗೊತ್ತಾಯ್ತು ಅನ್ಸುತ್ತೆ ಆ ನಂತರ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಯಡಿಯೂರಪ್ಪನವ್ರನ್ನ ಒಂದು ರೀತಿಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಮಾಡ್ಕೊಂಡು ಅಂದ್ರೆ ಅಧಿಕಾರ ಇಲ್ಲದೇ ಇದ್ದರೂ ಕೂಡ ಅವ್ರದೇ ನಾಯಕತ್ವ ಇಲ್ಲ ಅಂತ ಅಂದ್ರು ಕೂಡ ಎಲ್ಲ ಪ್ರಚಾರಕ್ಕೆ ಹೋಗಬೇಕಾದ್ರೆ ಅವ್ರ ಮನೆಗೆ ಹೋಗೋದು ಅವರದೇ ಒಂದು ರೀತಿಯಲ್ಲಿ ಸೆಂಟ್ರ್ ಮಾಡ್ಕೊಳ್ಳೋದು ಈ ರೀತಿ ಕೆಲಸ ಮಾಡಬೇಕು ಬಿಜೆಪಿ ಪ್ರಿಪ್ರೇಷನ್ ಸರಿ ಇದೆ ಅಂತ ಅಂದ್ರೆ ನೀವು ಹೇಳದಂತೆ ಸರ್ ಆರಂಭದಲ್ಲಿ ಬಿಜೆಪಿ ಸ್ವಲ್ಪ ಎಡವಿದೆ ಸರ್ ಕಳೆದ ಒಂದು ಐದಾರು ತಿಂಗಳ ಕಾಂಗ್ರೆಸ್ ಎಷ್ಟು ಒಂದು ರೀತಿಯಲ್ಲಿ ಅಗ್ರೆಸಿವ್ ಆಗಿ ಫೈಟ್ ಮಾಡ್ತು ಆ ಫೈಟ್ ಮೂಡಲ್ಲಿ ಬಿಜೆಪಿ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗ್ತದೆ ಯಾಕಂದ್ರೆ ಪೇ ಎಸ್ ಸಿ ಎಂ ಆರೋಪ ಬಂದಾಗಿನಿಂದನೂ ಕೂಡ ಸಿಎಂ ಸಹಿತ ಯಾರೊಬ್ರು ಕೂಡ ರೀ ಅಟ್ಯಾಕ್ ನ ಲೇಟ್ ಆಗಿ ಶುರು ಮಾಡಿದ್ರು ಅನ್ನೋದು ಮಿನಿಸ್ಟರ್ ಒಬ್ರು ಮುನಿರತ್ನ ಒಂದು ಒಬ್ರು ಬಿಟ್ಟರೆ ಅದನ್ನು ಯಾರು ಕೂಡ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡಲಿಲ್ಲ ಅಂತ ಅದ್ರ ಜೊತೆಗೆ ಈ ಗ್ಯಾರಂಟಿ ಘೋಷಣೆಗಳು ಈ ಗ್ಯಾರಂಟಿ ಘೋಷಣೆಗಳು ಆಗುತ್ತೆ ಅಂತ ಇದ್ರು ಕೂಡ ಅದನ್ನು ಒಂದು ರೀತಿಯಲ್ಲಿ ಸ್ಲೋ ಡೌನ್ ಮಾಡಿದ್ರು ಇವರು ಬಿ ಜೆ ಪಿ ಅದನ್ನ ಇವ್ರ ಪ್ಲಾನಲ್ಲಿ ಬಜೆಟ್ ಪ್ಲಾನ್ ಅಲ್ಲಿ ಇದ್ರು ಕೂಡ ಅದನ್ನು ಅಗ್ರೆಸಿವ್ ಆಗಿ ತಗೊಂಡುಕೊಂಡು ಹೋಗ್ಲಿಲ್ಲ ಅನ್ನೋದು ಇತ್ತು ಸಹ ಆದರೆ ಎಲ್ಲೋ ಒಂದು ಕಡೆ ಇತ್ತೀಚಿನ ಕಳೆದ ಲಾಸ್ಟ್ ಒಂದು ಒಂದೂವರೆ ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ಅಗ್ರೆಸಿವ್ ಆಗಿದ್ದಾರೆ ಮತ್ತು ಎಲ್ಲ ರೀತಿಯಲ್ಲೂ ಒಂದ್ ರೀತಿಯಲ್ಲಿ ಸಿದ್ಧತೆ ಜೋರ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಸೆಂಟ್ರಲ್ ಲೀಡರ್ಶಿಪ್ ಏನಿತ್ತು ಸರ್ ಅದು ದೊಡ್ಡ ಮಟ್ಟದಲ್ಲಿ ಆ ಪುಷ್ ಮಾಡಿದ್ದಾರೆ ಇವ್ರನ್ನ ಅಂತ ಅನ್ಸುತ್ತೆ ಸರ್ ಯಾಕೆಂದ್ರೆ ಸಂಪನ್ಮೂಲ ವಿಚಾರವಾಗಿ ಕೂಡ ಬೇರೆ ಬೇರೆ ವಿಚಾರವಾಗಿ ಕೂಡ ಅವ್ರಿಗೆ ಯಾವ ರೀತಿ ಒಂದು ಗೊಂದಲ ಇಲ್ಲ ಸರ್ ಕ್ಲಾರಿಟಿ ಇದೆ ಅನ್ನೋ ವಿಚಾರ ಮತ್ತೆ ನಾಯಕತ್ವ ವಿಚಾರದ ಸಂಪನ್ಮೂಲದ ವಿಚಾರದಲ್ಲಿ ಇನ್ವೆಸ್ಟರ್ ಯಾರು ಅನ್ನೋದು ಮಾತ್ರ ಯಾರಿಗೂ ಕ್ಲಾರಿಟಿ ಇಲ್ಲ ಸರ್ ಬಟ್ ಟೀಮ್ ಎಲ್ಲರದು ದೊಡ್ಡದಿದೆ ಸರ್ ಏನಾರು ಹೆಚ್ಚು ಕಡಿಮೆ ಆದ್ರೆ ಇಬ್ಬರಲ್ಲಿ ಯಾರಪ್ಪ ನೈತಿಕ ಹೊಣೆ ಜೆ ಡಿ ಎಸ್ ಡಿಫರೆಂಟ್ ಆಗಿದೆ ಸರ್ ಇವ್ರಿಬ್ರು ಏನೋ ಕಿತ್ತಾಡ್ಕೊಳ್ತಾರೆ ಬಿಜೆಪಿ ಕಾಂಗ್ರೆಸ್ ಅನ್ನೋದು ಬಟ್ ಇವ್ರು ಏನ್ ಅನ್ಕೊಂಡ್ಬಿಟ್ಟಿದ್ರು ಹಿಂದಕ್ಕೆ ಹೋಗ್ತೀನಿ ಹೀಗೆಲ್ಲ ಸರ್ ಅವ್ರು ನಿಜವಾಗ್ ಪಾರ್ಟಿಗಳಲ್ಲಿ ಹೇಳ್ತಿದ್ರು ಇವರು ಕವರ್ ಮಾಡೋರಾಯ್ತು ಸರ್ ಅವ್ರದ್ದು ಏನಾಗಿತ್ತು ಮೈತ್ರಿ ಸರ್ಕಾರ ಆದ ತಕ್ಷಣ ಕಾಂಗ್ರೆಸ್ ನಮ್ಗೆ ಗೇನ್ ಆಗ್ಬಿಡುತ್ತೆ ಹಳೆ ಮೈಸೂರು ಭಾಗದಲ್ಲಿ ಅಂತ ಕಾಂಗ್ರೆಸ್ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಿದ್ದು ಬಟ್ ಹಂಗಾಗಿಲ್ಲ ಲಾಸ್ಟು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಇಂದ ಪಂಚರತ್ನದ್ದು ಭಯಂಕರವಾಗಿರುವಂಥ ಒಂದಿಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಸೊ ಎಲ್ಲ ಕಡೆ ಓಡ್ಕೊಂಡಿದ್ದಾರೆ ಅವ್ರ ಪಕ್ಷದಲ್ಲಿ ಒಂದಿಷ್ಟು ಸ್ಟ್ರಾಂಗ್ ಆಗಿದೆ ಗಟ್ಟಿಯಾಗಿ ಒಂದಿಷ್ಟು ಹುಮ್ಮಸ್ಸು ಬಂದಿದೆ ವೋಟರ್ಸ್ಗಳಿಗೂ ಕೂಡ ಚೆನ್ನಾಗಿದೆ ಬಟ್ ಜೆಡಿಎಸ್ ಸಮಸ್ಯೆ ಏನು ಅಂದರೆ ಸರ್ ಒಂದು ನಾಲ್ಕೈದು ಕ್ಷೇತ್ರಗಳು ಓವರ್ ಆಲ್ ನೋಡ್ಕೊಳ್ಳೋದಾದ್ರೆ ಆ ನಾಲ್ಕೈದು ಕ್ಷೇತ್ರಗಳಲ್ಲಿ ಅವರು ಒಂಚೂರು ಏನಾದ್ರೂ ಎಳ್ಕೊಂಡ್ರು ಕೂಡ ಅದು ನಮ್ಮ ಬಿಡುತ್ತೆ ಅಂತಿಮ ಫಿಗರ್ ನಲ್ಲಿ ಕಳ್ಕೊಂಡ್ ಬಿಡ್ತಾರೆ ಅನ್ನುವಂಥ ಒಂದಿಷ್ಟು ಕಾಣಿಸ್ಕೊಳ್ತಾ ಇದೆ ಬಟ್ ಏನೇ ಅಂದ್ರೂ ಬಿಜೆಪಿ ಕಾಂಗ್ರೆಸ್ ಅನ್ಕೊಂಡಿರೋ ಜೆಡಿಎಸ್ ವೀಕ್ ಅಂತೂ ಇಲ್ಲ ಸರ್ ನನ್ನನ್ನು ಇಗ್ನೋರ್ ಮಾಡ್ಬೇಡಿ ಅನ್ನುವಂಥ ಮೆಸೇಜ್ ಅಂತೂ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಈ ಬಾರಿ ಅವರು ಸರ್ ಬಿಜೆಪಿ ಆಂತರಿಕವಾಗಿ ಏನೇ ಇರ್ಬೋದು ಬಹಿರಂಗವಾಗಿ ಏನೇ ಅಟ್ಯಾಕ್ ಮಾಡ್ತಾ ಇರಬಹುದು ಜೆಡಿಎಸ್ ಮೇಲೆ ಬಟ್ ಜೆಡಿಎಸ್ ಅಲ್ಲಿ ಒಂದು ರೀತಿಯಲ್ಲಿ ಜಾಸ್ತಿ ಪುಷ್ಟಿ ಸಿಕ್ಕದಷ್ಟು ಬಿಜೆಪಿಗೆ ಲಾಭ ಅನ್ನೋ ಜೆಡಿಎಸ್ ಅಲ್ಲ ಸರ್ ಅದೇ ರೀತಿ ಮಾತಾಡ್ತಾ ಇದ್ದಾರೆ ಸರ್ ಆದ್ರೆ ಆ ಬಹಿರಂಗವಾಗಿ ಒಂದ್ ರೀತಿಯಲ್ಲಿ ಅಮಿತ್ ಶಾ ಅವರೇ ಶುರು ಮಾಡಿದ್ರು ಸರ್ ಮಂಡ್ಯದಲ್ಲಿ ಬಂದು ಅಟ್ಯಾಕ್ ಮಾಡಿ ಪರಿವಾರ ಪಾಲಿಟಿಕ್ಸ್ ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ ಕೂಡ ಏನೇ ಮಾಡಿದ್ರು ಬಟ್ ಈಗ ಹೇಳ್ತಾ ಇರ್ತಕ್ಕಂಥ ಹಳೆ ಮೈಸೂರು ಭಾಗದಲ್ಲಿ ಎಲ್ಲೋ ಒಂದ್ ಕಡೆ ಆ ಆಲ್ಟರ್ನೇಟಿವ್ ಬಿಜೆಪಿಗೆ ಅಸ್ತಿತ್ವ ಇಲ್ಲ ಅಂದಾಗ ಆ ವೋಟರ್ಸ್ ಎಲ್ಲಿ ಹೋಗ್ತಾರೆ ಅನ್ನೋದಕ್ಕೆ ದೊಡ್ಡ ಮಟ್ಟದ ಚರ್ಚೆ ಸರ್ ಅದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಸರ್ ಕಳೆದ ಬಾರಿ ಅಡ್ಜಸ್ಟ್ಮೆಂಟ್ ಆಗಿತ್ತು ನಮ್ಗೆ ಈ ಬಾರಿ ಸೀಕ್ರೆಟ್ ಅಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ನವ್ರು ಅದನ್ನೂ ಒಪ್ಕೊಳ್ಬೇಕಲ್ಲ ಎಸ್ ಡಿ ಪಿ ಅವರವ್ರು ಓಪನ್ ಆಗಿ ಹೇಳ್ತಾರೆ ನಮ್ ಜೊತೆ ಕಾಂಗ್ರೆಸ್ನವ್ರು ಮೈತ್ರಿ ಮಾಡ್ಕೊಂಡಿದ್ರು ಅಂತ ಹೇಳಿ ಹೋಗಿ ಅವರು ಆ ಅಲ್ಲ ಯೋಗೇಶ್ವರ್ ಅವರು ಹೇಳ ಯೋಗೇಶ್ವರ್ ಅವರು ಬಿಜೆಪಿ ಜೊತೆಗೆ ಜೆಡಿಎಸ್ ಒಪ್ಪಂದ ಮಾಡ್ಕೊಂಡಿದೆ ಅಂತ ಹೇಳೋದಾದ್ರೆ ಆ ಕಡೆ ಈ ಕಡೆ ತಿರುಗಿ ಅಲ್ಲ ಸರ್ ಎಸ್ ಡಿ ಪಿ ಹೇಳಿದ್ರೆ ಒಪ್ಕೊಳ್ಳಬೇಕಾಗತ್ತಿಲ್ಲ ಸರ್ ಕಾಂಗ್ರೆಸ್ನವರು ಅಲ್ಲ ಕಾಂಗ್ರೆಸ್ನವ್ರು ಒಪ್ಕೊಳ್ಬೇಕಾಗತ್ತೆ ಬಿಡುತ್ತ ಅವ್ರು ಕಾಂಗ್ರೆಸ್ ಪಕ್ಷದ ತೀರ್ಮಾನ ಮಾಡ್ತಾರೆ ಸರ್ ಅಲ್ಲ ಸುಖೇಶ್ ಅಂತ ಹೇಳ್ತಿಲ್ಲ ಸರ್ ಇದೇ ರೀತಿ ಗೊಂದಲ ಕಾಂಗ್ರೆಸ್ನಲ್ಲೂ ಇರೋದಕ್ಕೆ ಹಿಂಗೆಲ್ಲ ಪರಿಸ್ಥಿತಿ ಅಂತ ಬೇರೆ ಬೇರೆ ಮಾತಾಡ್ತಾ ಇದಾರೆ ಸರ್ ಅಷ್ಟೇ ಕ್ಲಾರಿಟಿ ಇರಲ್ಲ ಬಟ್ ಕೆಲವು ಕಡೆಗಳಲ್ಲಿ ಸರ್ ಮತ್ತು ಕಾಂಗ್ರೆಸ್ ಮತ್ತೆ ಬಿಜೆಪಿ ಹೇಗಿದೆಯೋ ಹಾಗೆ ಕೆಲವು ಕ್ಷೇತ್ರಗಳಲ್ಲಿ ಅವ್ರಿಗೆ ವೋಟ್ ಬ್ಯಾಂಕ್ಸ್ ಇದೆ ಬಟ್ ಅಭ್ಯರ್ಥಿಗಳು ಇಲ್ಲದೆ ಇರೋದಕ್ಕೆ ಅವ್ರಿಗೊಂದಿಷ್ಟು ಕಳ್ಕೊಳ್ತಾ ಇದ್ದಾರೆ ಸೀಟ್ಗಳು ಅನ್ನೋದಂತೂ ಸ್ಪಷ್ಟ ಬುಲೆಟ್ ರಿಪೋರ್ಟ್ರಲ್ಲೂ ನಿಮ್ಗೆ ಇದೇ ರೀತಿಯಾದಂತಹ ಚಿತ್ರಣ ಪ್ರಕ್ರಿಯೆ ಇವರು ಎಲ್ಲರೂ ತಳಮಟ್ಟದಲ್ಲಿ ಗ್ರೌಂಡ್ನಲ್ಲಿ ವಿಪರೀತವಾಗಿ ಪ್ರಯಾಣವನ್ನು ಮಾಡಿದ್ದರಿಂದ ಪ್ರವಾಸಗಳನ್ನು ಮಾಡಿದ್ದರಿಂದ ನಾನು ಇಷ್ಟೊತ್ತು ಅವ್ರಿಗೆ ಅವರವರ ಭಾವನೆಗಳನ್ನು ಅವರು ಸಂಗ್ರಹಿಸಿರಬಹುದಾದ ಮಾಹಿತಿಗಳನ್ನು ನಿಮ್ಮ ನಿಮ್ಮ ಅಭಿಪ್ರಾಯದಲ್ಲಿ ಹೇಳಿ ಅಂತ ನಾನು ಬಿಟ್ಟುಕೊಟ್ಟಿದ್ದೆವು ಈಗ ವಾಪಸ್ ನಾವು ಬೆಂಗಳೂರಿಗೆ ಹೋಗಬೇಕು ಬೆಂಗಳೂರಿಗೆ ಹೋಗಬೇಕು ಅನ್ನೋದಾದರೆ ಮೊದಲು ಒಳಕ್ಕೆ ಹೋಗಬೇಕು ಒಳಕ್ಕೆ ಹೋಗೋದು ಅಂತಂದರೆ ಪೊಲೀಸ್ ಭಾಷೆಯಲ್ಲ ಒಳಕ್ಕಾಕ್ಬಿಡ್ತೀನಿ ಅಂತಾರಲ್ಲ ಅದು ಆ ಭಾಷೆಯಲ್ಲ ಈ ಪ್ರಜಾಪ್ರಭುತ್ವ ಭಾಷೆಯಲ್ಲಿ ಈಗ ಹೋಗೋದು ಅಂತಂದ್ರೆ ವಿ ವಿಲ್ ಗೋ ಬ್ಯಾಕ್ ಟು ದಟ್ ಅಸೆಂಬ್ಲಿ ಸ್ಪೇಸ್ ಆ್ಯಂಡ್ ಸಿ ಬೆಂಗಳೂರಿನವರು ಏನು ಮಾಡಬಹುದು ಅಂತ ಬೆಂಗಳೂರು ಮಹಾನಗರದಲ್ಲಿ ಒಟ್ಟು ಇರುವಂತಹ ಸ್ಥಾನಗಳು ಇಪ್ಪತ್ತ ಎಂಟು ಐ ರಿಪೀಟ್ ಇಪ್ಪತ್ತ ಎಂಟು ಹನ್ನೊಂದು ಅತಿ ಹೆಚ್ಚು ಸ್ಥಾನ ಸಾರಿ ಹದಿನೆಂಟು ಅತಿ ಹೆಚ್ಚು ಸ್ಥಾನ ಜಿಲ್ಲೆಗಳ ಪೈಕಿ ಬೆಳಗಾವಿ ನಂತರ ಹನ್ನೊಂದು ಮೈಸೂರು ಮತ್ತು ತುಮಕೂರು ಆದರೆ ಇಪ್ಪತ್ತ ಎಂಟು ಸ್ಥಾನಗಳನ್ನು ಪಡ್ಕೊಂಡಿರುವಂತಹ ಬೆಂಗಳೂರು ಮಹಾನಗರದಲ್ಲಿ ಕಳೆದ ಬಾರಿ ಭಾರತೀಯ ಜನತಾ ಪಕ್ಷ ಹನ್ನೊಂದು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಆದರೆ ಕಾಂಗ್ರೆಸ್ ಹದಿನೈದು ಕ್ಷೇತ್ರದಲ್ಲಿ ಗೆದ್ದಿತ್ತು ಯಾವ ಪಕ್ಷವನ್ನ ನಗರ ಕೇಂದ್ರಿತ ಪಕ್ಷ ಎಂದು ಅಲ್ಲ ನಗರ ಕೇಂದ್ರಿತ ಪಕ್ಷ ಅಂತ ಬಿಜೆಪಿಯನ್ನು ಬಣ್ಣಿಸುತ್ತಾರೋ ಯಾವ ಪಕ್ಷಕ್ಕೆ ಅರ್ಬನ್ ವೋಟರ್ಸು ಗೃ ನಗರ ಪ್ರದೇಶದ ಜನ ಮತ ಹಾಕಲ್ಲ ಕಾಂಗ್ರೆಸ್ಗೆ ಏನುಕೊಂಡಿದ್ದಾರೋ ಆದರೆ ಅದರ ಟ್ರೆಂಡನ್ನು ರಿವರ್ಸ್ ಇಟ್ಕೊಂಡಿದ್ದಂಥ ಪರಿಸ್ಥಿತಿ ಹದಿನೈದರಲ್ಲಿ ಕಾಂಗ್ರೆಸ್ ಇತ್ತು ಹನ್ನೊಂದರಲ್ಲಿ ಮಾತ್ರ ಬಿ ಜೆ ಪಿ ಇತ್ತು ಜೆ ಡಿ ಎಸ್ ಎರಡರಲ್ಲಿತ್ತು ಈಗ ಆ ಎಂಟರ ಪೈಕಿ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೀಗ ಹನ್ನೊಂದಿದ್ದಂಥ ಬಿ ಜೆ ಪಿ ಹದಿನಾರಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ಇವೆ ಎಸ್ ವಾಯ್ ಯಾಕಾಯ್ತದು ಇದ್ದಕ್ಕಿದ್ದಂತೆ ಪ್ರೀತಿ ಎಲ್ಲಿಂದ ಉಕ್ಕಿ ನೊರೆಯಂತೆ ಹರಿದು ಬಂದಿದೆಯಪ್ಪ ಅಂತಂದರೆ ಆಪರೇಷನ್ ಕಮಲ ಆದಾಗ ನಾಲ್ಕು ಪ್ರಮುಖ ಕ್ಷೇತ್ರಗಳು ಕೈಬಿಟ್ಟು ಹೋಗ್ಬಿಟ್ಟಿದೆ ಅವರಿಗೆ ಲೈಕ್ ಪುರ ಮಹಾಲಕ್ಷ್ಮಿ ಲೇಔಟ್ ರಾಜರಾಜೇಶ್ವರಿ ಮತ್ತು ಯಶವಂತಪುರ ಈ ನಾಲ್ಕು ಅಭ್ಯರ್ಥಿಗಳು ಪಕ್ಷ ಮತ್ತು ತಮ್ಮ ಸ್ವಂ ಸ್ವಯ ಸ್ವಶಕ್ತಿಯಿಂದಾಗಿ ರಿಪೀಟ್ ಪರ್ಫಾರ್ಮೆನ್ಸ್ಗಳನ್ನು ಮಾಡೋ ಕಾಣಿಸ್ತಾ ಇದೆ ಅದರ ಪರಿಣಾಮ ಇಟ್ ಇಸ್ ಸ್ಟ್ರೈಟ್ ವೇ ಗೆಟಿಂಗ್ ಆ್ಯಡೆ ಟು ದೆಮ್ ಅವ್ರಿಗೆ ಲಾಭಕ್ಕೆ ನಂಬರ್ ಒನ್ ನಂಬರ್ ಟು ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಇರುವ ಸ್ಥಾನಗಳ ಪೈಕಿ ಇದ್ದ ಸ್ಥಾನಗಳ ಪೈಕಿ ಆ ನಾಲ್ಕನ್ನು ಬಿಟ್ಟು ನಾನು ಮಾತಾಡ್ತೀನಿ ಬೇಕಾದರೆ ಸ್ಥಾನಗಳ ಪೈಕಿ ಒಂದು ಅಥವಾ ಎರಡರಲ್ಲಿ ಮಾತ್ರ ಅಪಾಯದ ಗುರು ಇದರಲ್ಲಿ ಕಾಣಿಸ್ತಾ ಇದ್ದಾರೆ ಎರಡು ಕ್ಷೇತ್ರಗಳಲ್ಲಿ ಅವರು ಅಪಾಯದಲ್ಲಿ ಇದ್ದಾರೆ ಅಂತ ಕಾಣಿಸುತ್ತೆ ಎಕ್ಸಿಸ್ಟಿಂಗ್ ಇರೋದ್ರಲ್ಲಿ ನಾನು ಮಾತಾಡ್ತಿರೋದು ಓಕೆ ಈಗ ಅವ್ರ ಹತ್ರ ಏನಿದೆ ಹಾಲಿ ವಲಸಿಗರನ್ನು ಬಿಟ್ಟು ಮಾತಾಡ್ತಾ ಇದ್ದೀನಿ ಅದರಲ್ಲಿ ಎರಡು ಕ್ಷೇತ್ರಗಳಲ್ಲಿ ಅವರು ಅಪಾಯದಲ್ಲಿ ಇದೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಆ ಎರಡು ಕ್ಷೇತ್ರದಲ್ಲಿ ವೇರ್ ಆಸ್ ಎಟ್ ಕಾಂಗ್ರೆಸ್ ಹದಿನೈದು ಕ್ಷೇತ್ರಗಳಿದ್ದಂಥ ಕಾಂಗ್ರೆಸ್ ಈಗ ಹನ್ನೆರಡು ಕ್ಷೇತ್ರಗಳಿಗೆ ಕುಗ್ಗತ್ತೆ ಆಬ್ವಿಯಸ್ಲಿ ಬಿಕಾಸ್ ವಲಸಿಗರ ಕ್ಷೇತ್ರವನ್ನು ಕಳ್ಕೊತಾ ಇದ್ದಾರೆ ಅವರು ಬಟ್ ಈ ಹನ್ನೆರಡರಲ್ಲಿ ಕಾಂಗ್ರೆಸ್ ತಾನು ಗೆದ್ದಿದ್ದಂತಹ ಒರಿಜಿನಲ್ ಹದಿನೈದು ಇದೆಯಲ್ಲ ಅವ್ರ ಹತ್ರ ಈ ಹದಿನೈದರಲ್ಲಿ ಹನ್ನೆರಡು ಅನ್ಕೋತಾ ಇದೀವಲ್ಲ ನಾವು ಅದರಲ್ಲೂ ಒಂದು ಎರಡೋ ಅಪಾಯಕ್ಕೆ ಸಿಗಾಕೊಂಡಿದ್ದಾರೆ ಅಂದ್ರೆ ಬಿ ಜೆ ಪಿ ಗೆದ್ದಿರುವ ಕ್ಷೇತ್ರಗಳ ಪೈಕಿ ಎರಡರಲ್ಲಿ ಅಪಾಯದಲ್ಲಿ ಕಾಣಿಸ್ತಾ ಇದ್ರೆ ಕಾಂಗ್ರೆಸ್ ಬಿಟ್ವೀನ್ ತ್ರೀ ಟು ಫೋರ್ ಅಲ್ಲಿ ಕಾಣಿಸ್ತಾ ಇದೆ ತ್ರೀ ಟು ಫೋರ್ ಅಲ್ಲಿ ಇದೆ ಕಾಂಗ್ರೆಸ್ ಪರಿಸ್ಥಿತಿ ಹಾಗಾಗಿ ಬಹಳ ವಿಚಿತ್ರವಾಗಿದೆ ಹಾಗಿದ್ರೆ ಕಾಂಗ್ರೆಸ್ಗೆ ನೀವು ಹಂಗ ಅಪಾಯದಲ್ಲಿದೆ ಅಂತೀರಿ ಹದಿನೈದು ಹನ್ನೆರಡಕ್ಕೆ ಯಾಕೆ ಬರುತ್ತೆ ಹತ್ತಕ್ಕೋ ಒಂಬತ್ತಕ್ಕೋ ಎಂಟುಕೋ ಹೋಗ್ಬೇಕಿತ್ತಲ್ಲ ಅದಂದ್ರೆ ಡಿ ಎಸ್ ಎರಡೂ ಕ್ಷೇತ್ರಗಳಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ ಅವ್ರಿಗೆ ಆಗಬಹುದು ಆರ್ ಒಂದಂತೂ ಇರಬಹುದು ಇನ್ನೊಂದು ನಾಟ್ ನೆಸಸರಿ ಅಂತ ಕಾಣಿಸ್ತಾ ಇದೆ ಯು ಕೆನಾಟ್ ಡಿಕ್ಲೇರ್ ಒನ್ ಬೈ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಬರಲ್ಲ ಹಾಗಾಗಿ ಅಲ್ಲಿ ವಿಪರೀತವಾದ ಫೈಟ್ ಇದೆ ಆ ಒಂದನ್ನು ಪಕ್ಕಕ್ಕಿಟ್ಟರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಹೀಗಿದ್ದಂಗಿದೆ ಬೆಂಗಳೂರು ಮಹಾನಗರದಲ್ಲಿ ಭಾರತೀಯ ಜನತಾ ಪಕ್ಷ ಅದರ ಎಲ್ಲ ಲಾಭಗಳನ್ನು ಪಡೆದುಕೊಳ್ಳುವ ಸರ್ವ ಲಕ್ಷಣಗಳು ಇವೆ ಬಟ್ ನಾವು ಚರ್ಚೆ ಮಾಡ್ಬೇಕಾದ್ರೆ ಅಭಿವೃದ್ಧಿಯನ್ನು ನೋಡಿ ಕೂಡ ಜನ ಓಟ್ ಹಾಕ್ತಾರೆ ಅಂತ ಹೇಳಿ ಬೆಂಗಳೂರು ವಿಚಾರದಲ್ಲಿ ಕಳೆದ ಎರಡು ವರ್ಷಗಳ ಹಿಂದ್ಗಡೆಯಿಂದ ನಾವು ಚರ್ಚೆ ಮಾಡ್ಕೊಂಡು ಬಂದ್ವಿ ರೋಡ್ಗಳು ಹಂಗಾಗಿದೆ ರೋಡ್ಗಳು ಹಿಂಗಾಗಿದೆ ಒಂದು ಮೂವತ್ತು ಜನ ಸತ್ತೋದ್ರು ಅನ್ನುವಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದ್ವಿ ಬೆಂಗಳೂರಿನ ಓಟ್ ಹಾಕ್ಬೇಕು ನೋಡ್ತಾರೆ ನೋಡಲ್ಲ ಅಂತಲ್ಲ ವಿಪರೀತವಾಗಿ ಕಾಸ್ಮೋಪಾಲಿಟನ್ ಇನ್ ನೇಚರ್ ಬೆಂಗಳೂರಿನ ಮತದಾರ ಉತ್ತರ ಭಾರತೀಯರ ಓಟ್ ಮತದಾರರುಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವ ಕ್ಷೇತ್ರಗಳು ಹಲವಾರು ಸಣ್ಣ 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 ಕಮ್ಯುನಿಟಿಗಳ ಬೇಸ್ನಲ್ಲಿರ್ಬೋದಂಥ ಜಾತಿಗಳ ಬೇಸ್ನಲ್ಲಿರ್ಬೋದಾದಂಥವರು ಹಲವಾರು ಇದೆಲ್ಲವನ್ನು ಮೀರಿಸಿದ್ದು ಯಾವುದು ಬೆಂಗಳೂರು ಅಂದರೆ ಅಭ್ಯರ್ಥಿಗಳ ಆಧಾರಿತ ಕ್ಷೇತ್ರಗಳು